ಮೀನ್ ಹಿಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ನಾನು ಬಂದರೆ ಮೀನ್ ಕೊಡಿ ಅಂತೀನಲ್ಲ ನಾನು ಮೀನ್ ಕಳ್ಳ ಅಂತ. ಸೊ ಅದಕ್ಕೋಸ್ಕರ ಅವರು ನನಗೆ ಕೊಡೋಕ್ಕೆ ಸ್ವಲ್ಪ ಭಯ ಪಟ್ಟರು. ಅಲ್ಲಿ ಯಾರೋ ಇದ್ದಾರೆ, ಹಾಯ್ ಸರ್. ಅವರು ಹೇಳಿದ ಪ್ರಕಾರ ಒಂದು 200 ಮೀಟರನ್ನು ಹೋಗಿ ಅಂತ ಅಂದರು. ಸೊ ನಾನು 200 ಮೀಟರ್ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ನ ಬಂದ್ಬಿಟ್ಟೆ. ನನಗೆ ಇಲ್ಲಿ ಸಿಕ್ಕಿರೋದು ಇದು ನೋಡಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವು ಏನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದಾನೆ. ಇಲ್ಲಿ ಸ್ಮಾಲ್ ಒಂದು ವಾಟರ್ಫಾಲ್ ಥರ ಸ್ಮಾಲ್ ಆಗಿ ಅಂದರೆ ಬೆಟ್ಟದಿಂದ ಬರೋ ನೀರು ಬಿಡ್ತಾ ಇರುತ್ತೆ, ಹಂಗೆ ರೋಡಲ್ಲಿ ಹೋಗಬೇಕಾದ್ರೆ ಕಾಣಿಸ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಬೈಕ್ನ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಫೀಲ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ವಾಯ್ಸ್ ಕೇಳಿಸಲ್ಲ ಅನ್ಕೋತೀನಿ, ಆದಷ್ಟು ಟ್ರೈ ಮಾಡೋಣ. ನಾನು ಕೆಳಗಡೆ ಸ್ವಲ್ಪ ಇಳಿದು ಹೋಗ್ತೀನಿ ನೋಡಿ. ಸಾಕಾಗಿದೆ ಮಾತ್ರ, ಚಿಕ್ಕ ಮಕ್ಕಳು ಎಂಜಾಯ್ ಮಾಡೋಕ್ಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ. ನಾನು ಕೂಡ ಬಂದಿದ್ದು ಮಾಡಿದ್ದೀನಿ, ಒಂದು ಫಾಲೋ ಕೂಡ ಆಗಲ್ಲ ಇಲ್ಲಿ, ಟ್ರಿಕ್ಕಿ ಇದೆ. ಬಟ್ ಇಲ್ಲಿ ಕಲ್ಲೆಲ್ಲ ಸ್ವಲ್ಪ ಸೂಪರ್ ಆಗಿದೆ ಮಾತ್ರ ನೋಡಿ. ಇಲ್ಲಿ ಮಾನ್ಸೂನ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಹಾಗೆಯೇ ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಲೈಕ್ ಬೆಂಗಳೂರಿಂದ ಊರಿಗೆ ಬಂದೆ, ನನ್ನ ಬೈಕ್ ಕೂಡ ತಂದಿಲ್ಲ, ಬೈಕ್ ಬೆಂಗಳೂರಲ್ಲೇ ಇದೆ. ಇಲ್ಲಿ ನಾನು ಬೇರೆ ಬೇರೆ ಅವ್ರ ಹತ್ರ ಲೈಕ್ ಬೈಕ್ ಇಸ್ಕೊಂಡು ಲೈಕ್ ಜಾಣಿಕೆಲ್ಲ ಇಸ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನನಗಿಲ್ಲಿ ಗೊತ್ತಿಲ್ಲ, ಕಾಡಲ್ಲೇನೋ ಬಂದ್ಬಿಟ್ಟು ಏನೋ ಗೊತ್ತಿಲ್ಲ ನೋಡಿ ಹೆಂಗಿದೆ ಅಂತ. ವಾಟರ್ಫಾಲ್ಸು ಸೂಪರಾಗಿ ಹರಿತಾ ಇದೆ ಮಾತ್ರ ರೋಡಲ್ಲೇ. ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ರೋಡಲ್ಲಿ ನೋಡ್ತಾ ಅಟ್ರಾಕ್ಟಿವ್ ಆಗ್ಬಿಟ್ನಪ್ಪ, ಏನು ಕಳೆದೇ ಹೋಗಬೇಕು, ಅಷ್ಟು ಚೆನ್ನಾಗಿದೆ ಒಳ್ಳೆ. ಸೊ ಇವರು ಕೂಡ ಅಲ್ಲಿದ್ದಾರೆ, ಅವರು ಕೂಡ ಕಾರ್ ನಿಲ್ಸ್ಕೊಂಡು ವಾಟರ್ ಫಾಲ್ಸ್ ನೋಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ಹಂಗೆ ಅಟ್ರಾಕ್ಟ್ ಮಾಡುತ್ತೆ, ಅದು ಅಷ್ಟು ಚೆನ್ನಾಗಿದೆ. ಮತ್ತು ಒನ್ ಮೋರ್ ಕಂಡೀಷನ್ ಅಪ್ಪ, ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಹಾಕೋ ನೆಕ್ಸ್ಟ್ ವೀಡಿಯೋದು ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನೀವು ಹಾಕೋ ನೆಕ್ಸ್ಟ್ ನಾನು ಹಾಕೋ ನೀವಲ್ಲ ನಾನು ಹಾಕೋ ವೀಡಿಯೋದು ನೋಟಿಫಿಕೇಷನ್ ಎಲ್ಲ ಬರ್ತಾ ಹೋಗುತ್ತೆ. ಮತ್ತೊಂದು ಸಾರಿ ನೋಡ್ಕೊಂಬಿಡಿ. ನಮ್ಮ ಜೊತೆ ಇಲ್ಲಿ ಆಲ್ರೆಡಿ ಒಬ್ಬರು ಕಾರ್ ತೊಗೊಬಂದು ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಕೇಳೋಣ. ಸರ್ ಎಲ್ಲಿಂದ ಬಂದಿರೋದು? ಸಿದ್ದಾಪುರದಿಂದ ಸರ್ ಬಂದಿದ್ದಾರಂತೆ. ಇರಿ, ಕ್ಯಾಮ್ರಾ ತೆಗೆದು ನೋಡ್ಕೊಬೋಣ. ಸರ್ ಯಾಕೆ ಇಲ್ಲಿ ಪ್ಲೇಸಲ್ಲಿ ನಿಂತಿದ್ದೀರ ನೀವು? ಇದು ನೈಸರ್ಗಿಕವಾಗಿರುವಂಥ ಜಲಪಾತ ಇದೆ. ಓಕೆ, ಇದು ಇನ್ನು ಮುಂದೆ ತುಂಬ ದೊಡ್ಡ ಜಲಪಾತ ಇದೆ. ಓಕೆ, ಇದು ಮಿನಿ ಜಲಪಾತ ಇದೆ. ಓಕೆ, ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಸಿಕ್ಕಿ ಬರ್ತಾ ಇದೆ. ನಾನು ಕೂಡ ರೋಡಲ್ಲಿ ಹೋಗ್ತಾ ಲೈಟಾಗಿ ಕಾಣ್ತಲ್ಲ ಅಟ್ರಾಕ್ಟ್ ಆಗಿ, ಸೊ ಗಾಡಿ ನಿಂತ್ಕೊಂಡೆ, ನೀವು ನಿಂತಿರೋದು ನೋಡ್ದಲ್ಲ ನಾನು. ಸೊ ಇವರು ಇದು ಜಸ್ಟ್ ಮಿನಿ ಡೈವರ್ಷನ್. ಓಕೆ, ನೀವು ಒಳಗಡೆ ಹೋಗ್ತೀವಿ, ಒಂದು 200 ಲೆಸ್ ದನ್ 100 ಮೀಟರ್. ಓಕೆ, ನಾನು ಯಾಕಂದ್ರೆ ಲಿಫ್ಟ್ಲಿ ಫಾಲ್ಸ್ ಹೋಗ್ತಾ ಇದ್ದೀನಿ ಸಿದ್ದಾಪುರ. ಲಿಫ್ಟ್ಲಿ ಇಲ್ಲಿ ಹೋಗೋದಿದೆ. ಓಕೆ, ನಾನು ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಬಂದು ಹೋಗ್ತೀವಿ ಹೋಗ್ತೀನಿ. ಇವಾಗ ಏನಾಗಿದೆ ಅಂತ ಅಂದರೆ ಲೈಕ್ ಕೇಳ್ತಾ ಇದೆ ಅನ್ಕೋತೀನಿ. ಇವಾಗ ಏನಾಗಿದೆ ಅಂತ ಅಂದರೆ ನಾನು ಇವಾಗ ಜಸ್ಟ್ ಈ ಫಾಲ್ಸ್ ನೋಡ್ಕೊಂಡಲ್ಲ, ನಾನೇನಂತ ಅಂದರೆ ಫಸ್ಟಿಂದ ಸ್ಟಾರ್ಟಿಂಗ್ ನಿಪ್ಲಿ ಫಾಲ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಸೊ ನಿಪ್ಲಿ ಫಾಲ್ಸ್ ಇಲ್ಲಿ ಸಿಕ್ಕವ್ರು ನನಗೆ ಇಬ್ಬರು ಸಿಕ್ತಾರಲ್ಲ ಇವಾಗ. ಸೊ ಅವರೇನಂದ್ರು ಈ ಫಾಲ್ಸ್ ನೋಡಿ ಸೂಪರ್ ಆಗಿದೆ ಹಂಗೆ ಹಿಂಗೆ ಅನ್ಬಿಟ್ರು. ಸೊ ನಾನು ನಿಪ್ಲಿ ಫಾಲ್ಸ್ ವೀಡಿಯೋ ಲಿಂಕ್ನ ಮೇಲ್ಗಡೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ನಿಮಗೆ ಐ ಟ್ಯಾಬ್ ಬಂದಿರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ನಿಪ್ಲಿ ಫಾಲ್ಸ್ ವೀಡಿಯೋನೂ ಬರುತ್ತೆ. ಫಸ್ಟ್ ನಾನು ಇವಾಗ ಈ ಫಾಲ್ಸ್ಗೆ ಹೋಗ್ಬೇಕಾಗುತ್ತೆ. ಇಲ್ಲಿದೆ ನೋಡಿ ರಸ್ತೆ, ಈ ಕಡೆಯಿಂದ ಒಳಗಡೆ ಹೋಗಬೇಕು. ಈ ಫಾಲ್ಸಿಂದು ಮೇನ್ ಅಡ್ರೆಸ್ ಬೇಕು ಅಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಕೇಳ್ಬೋದು, ನಾನು ನಿಮಗೆ ಹೇಳ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೇಮ್ ಬಂದುಬಿಟ್ಟು mr.night.night.studio ಅಂತ ಇದೆ. ನೀವು ಬೇಕಾದರೆ ಮಗೇನು ಹೇಳ್ತೀನಿ ಕೇಳಿ, mr.night_studio ಅಂತ ಇದೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನನ್ನ ಡೀಟೇಲ್ಸ್ ಇನ್ಸ್ಟಾಗ್ರಾಮ್ ಬಗ್ಗೆ, ನನಗೆ ಬಂದು ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ. ಹಾಗೆ ಇವಾಗ ಹಿಂಗೆ ಹೋಗಬೇಕು, ನಾನು ಇವಾಗ ಮುಂದೆ ಹೋಗ್ತೀನಿ, ಮತ್ತೆ ಮುಂದೆ ಹೋಗಿ ಫಾಸ್ಟ್ ಹೋಗಿ ಸಿಗ್ತೀನಿ ಅಂತ. ಅವರು ಹೇಳಿದ ಪ್ರಕಾರ ಒಂದು 200 ಮೀಟರನ್ನು ಹೋಗಿ ಅಂತ ಅಂದರು. ಸೊ ನಾನು 200 ಮೀಟರ್ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ನ ಬಂದ್ಬಿಟ್ಟೆ. ನನಗೆ ಇಲ್ಲಿ ಸಿಕ್ಕಿರೋದು ಇದು ನೋಡಿ, ಇಲ್ಲಿದೆ ಒಂದು ರೋಡ್ ಇದೆ, ರೋಡ್ ಕ್ರಾಸ್ ಮಾಡ್ಬೋದು ಇಲ್ಲಿ ಈಗ ಹೋಗಿ ಇಲ್ಲಿ ಕೆಳಗಡೆ ಹೋಗುತ್ತೆ. ನೀವು ಅಲ್ಲಿ ಕೆಳಗಡೆ ಫಾಲ್ಸ್ ಇದೆ ಅನ್ಕೋತೀನಿ, ಅಲ್ಲಿ ಹೋಗಿ ನೋಡ್ತೀನಿ ಬೈಕ್ನ. ಅಲ್ಲಿ ನಿಲ್ಸ್ಕೊಂಡಿದ್ದೀನಿ, ಹೆಲ್ಮೆಟ್ ತೊಳೆಯೋಕ್ಕಾಗಿಲ್ಲ, ಮಳೆ ಬರ್ತಾ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ನೋಡೋಣ ನೋಡಿ. ಇಲ್ಲಿ ಈ ಥರ ವಿವಿಧ ಹೀಗೆ ನಡ್ಕೊ ಬಂದೆ. ಇಲ್ಲೇ ನಾವು ಒಂದು ವಿವಿಧ ನೋಡೋಣ ರೀ. ಇಲ್ಲಿ ಭಯ ಗೊತ್ತಾ, ಯಾಕಂದರೆ ಕಾಡು ಕೋಣ ಎಲ್ಲ ಇರುತ್ತೆ. ಓ ಎಸ್, ಇಲ್ಲೇ ಇದೆ ವೀವು.
ನಾನು ಆ ಕಡೆ ಎಲ್ಲ ಹೋಗ್ಬಿಟ್ಟೆ, ವ್ಯೂ ಇಲ್ಲೇ ಇದೆ. ಬಟ್ ಕೇರ್ಫುಲ್ ಆಗಿ ಹೋಗ್ಬೇಕಪ್ಪ, ತುಂಬಾ ಜಾರತಾ ಇದೆ ಇಲ್ಲಿ. ಸ್ವಲ್ಪ ಮಿಸ್ ಆದ್ರೂ ಫಾಲ್ಸ್ ಕೆಳಗಡೆ ಹೋಗ್ಬಿಡ್ತೀವಿ. ಇಲ್ಲಿದೆ ನೋಡಿ, ಹೀಗೆ ಬರುತ್ತಲ್ಲ ನೀರು, ಇಲ್ಲಿ ಬಂದು ಅಲ್ಲಿ ದೊಡ್ಡ ಕೆರೆ ಥರ ಆಗ್ಬಿಟ್ಟಿದೆ ನೋಡಿ, ಜಾರುತ್ತೆ ಹಂಗೆ. ಅಲ್ಲಿ ಆ ಕಡೆ ಹೋಗ್ಬೇಕಾಗಿದೆ ನೋಡ್ಬೋದು. ಈ ಥರ ನೀರು ಬಿಟ್ಟು ಅಲ್ಲಿ ಕೆಳಗಡೆ ಅಲ್ಲಿ ನೀರು ಆಕಡೆ ಅದೊಂದು ನೀರು ಹೆಂಗೆ ತೋರಿಸಿದ್ರೆ ಆ ಕಡೆ ನಾನು ತೋರಿಸ್ತೀನಿ. ಈ ಥರ ಈ ಥರ ಇದೆ ಚಿತ್ತಾಲ್ ಪತ್ತಾಲು. ನಾನು ರಜೆ ಆಗ್ತಾ ಇದ್ದೀನಲ್ಲ, ಬನ್ನಿ ಆ ಕಡೆ ವಾ. ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಯೋ, ಮಾನ್ಸೂನ್ ರೈಡ್ ಮಾತ್ರ ಆ ವಾಸನೆ ಬೇಡ ಗುರು. ನೀವು ನೋಡಿದರೆ ನಾನು ಈ ಥರ ಮಳೆಲೆಲ್ಲ ಒದ್ದೆ ಹಾಕ್ಕೊಂಡು ಲಾಕ್ಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಮಾತ್ರ ಲೈಕೇ ಹೊಡೆಯಲ್ಲ ಅಂತೀರಾ? ಹೊಡೀರಿ ಲೈಕು, ಬನ್ನಿ. ಯಪ್ಪ, ಇದೇನು ಇಷ್ಟೆಲ್ಲ ಡೇಂಜರ್ ಆಗಿದೆ. ಒಳ್ಳೆ ನಯಾಗರ ಫಾಲ್ಸ್ ವಿಡಿಯೋ ನೋಡಿದ್ದೆ, ಸೇಮ್ ಇದೇ ಥರ ಇತ್ತು. ಓಹೋ, ನೀರು ಬೀಳ್ತಾ ಇದೆ ಕಣ್ರಪ್ಪ. ಬಟ್ ತುಂಬಾ ಯಪ್ಪ, ಜಸ್ಟ್ ಮಿಸ್ ಆದ್ರೂ ಕೆಳಗಡೆ ಮೀನು ಹಿಡಿತಾ ಇರ್ತೀನಿ. ಇಲ್ಲಿದೆ ನೋಡಿ, ಸಾಕಾದಾಗಿ ಬರ್ತಾ ಇದೆ ಹಂಗೆ. ಪತಾಲೋ ಚಿತಾಲೋ, ಅಲ್ಲಿ ನೋಡಿ ಮರ ಹೆಂಗಿದೆ ಅಂದರೆ ಅದು ಇಲ್ಲಿಂದನೇ ಇಳ್ಕೊಂಡು ಹೋಗಿದೆ ಅಂತ ಜಾರಿಕೊಂಡು. ಫಾಲ್ಸ್ 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 ಫಾಲ್ಸ್, ಅನ್ಎಕ್ಸ್ಪ್ಲೋರ್ಡ್ ಸೂಪರ್ ಆಗಿದೆ ಮಾತ್ರ ವ್ಯೂ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ನನಗಿದು ಗೊತ್ತು, ನಾನು ಈ ಕಡೆ ಲೋಕಲ್ ಅನ್ನೋದ್ರೂ ನನಗೆ ಇದು ಗೊತ್ತಿರಲಿಲ್ಲ. ನೀವು ಹೇಳಿದ್ದಕ್ಕೆ ತುಂಬ ಧನ್ಯವಾದ. ಅಲ್ಲಿ ಯಾರೋ ಇದ್ದಾರೆ. ಹಾಯ್ ಸರ್, ಹಲೋ, ಕೇಳಿಸ್ತಾ ಇಲ್ಲ ಫಾಲ್ಸಿಗೆ, ಅಲ್ಲಿ ಇಳಿದು ಹೋಗೋದು ಹೆಂಗೆ ಅಂತ ಕೇಳಬೇಕಾಗಿದೆ ನನಗೆ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಮಾತಾಡ್ತಾ ಇಲ್ವಪ್ಪ ಅವರು? ಹಲೋ ಸರ್, ನಾನು ಅಲ್ಲಿ ಮೇಲ್ಗಡೆಯಿಂದ ಕೂದೆ ಗೊತ್ತಾ ಒಬ್ಬರನ್ನ, ಅಂಕಲ್ನ. ಸರ್ ಎಲ್ಲಿಂದ ಬರೋದು? ಅಲ್ಲೇ ಬರೋದಂತ. ಬಟ್ ಅವ್ರು ಹೇಳೇ ಇಲ್ಲ, ಈಗ ತುಂಬ ಹುಗ್ಗಿತ್ತೆ ಕಾಲೆಲ್ಲ. ಬಟ್ ನಾನೇ ಆ ಕಡೆಯಿಂದ ಹೋಗಿ ಸುತ್ತಾಕ್ಕೊಂಡು ಬಂದೆ. ಫೈನಲಿ ಅದರದ್ದು ಟಾಪ್ ವ್ಯೂಯಿಂದ ನಾನು ನಿಮ್ಗೆ ತೋರಿಸ್ನಲ್ಲ, ಡೌನ್ ವ್ಯೂ ಅಂದರೆ ಕೆಳಗಡೆಯಿಂದ ಹೆಂಗಿದೆ ಅಂತ ತೋರಿಸ್ತೀನಿ. ಬಟ್ ಆ ಕಡೆ ಹೋಗೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ನೋಡೋಣ, ಇದೆಲ್ಲ ಫುಲ್ ಗೊಜರಾಗೋಗಿದೆ ನೋಡಿ. ಯಪ್ಪ, ಅವ್ರು ದಾಟೋದು ತುಂಬ ಕಷ್ಟ. ಇಲ್ಲಿ ಏನಂದರೆ ಅವರು ಮೀನು ಹಿಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು, ನಾನು ಬಂದರೆ ಮೀನು ಕೊಡಿ ಅಂತೀನಲ್ಲ ನಾನು, ಮೀನು ಕಳ್ಳ ಅಂತ. ಸೊ ಅದಕ್ಕೋಸ್ಕರ ಅವರು ನನಗೆ ಕೊಡೋಕ್ಕೆ ಸ್ವಲ್ಪ ಭಯಪಟ್ಟರು. ಇಲ್ಲೇ ನೋಡಿ, ಇಲ್ಲೇ ನನಗೆ ಮೂರು ಫಾಲ್ಸ್ ಇದೆಯಲ್ಲಪ್ಪ ನೋಡಿ, ಇನ್ನೊಂದು ವಾಟರ್ ಫಾಲ್ಸ್ ಇದೆ. ಇದು ಇವೆಲ್ಲ ಮಾತ್ರ ಮಳೆಗಾಲದಲ್ಲಿ ಮಾತ್ರ ನೀರು ಬರೋದು ಇವೆಲ್ಲ. ಸೊ ಅದಕ್ಕೆ ಬೇಸಿಗೆಯಲ್ಲೆಲ್ಲ ಇವೆಲ್ಲ ಕ್ಲೋಸ್ ಇರುತ್ತೆ. ಇಲ್ಲೇ ನೋಡಿ, ನಾನು ಮೇನಾಗಿ ಹಂಟಿಂಗ್ ಮಾಡೋಕ್ಕೆ ಬಂದಿರೋ ಫಾಲ್ಸ್ ಬಂದುಬಿಟ್ಟು ಇದ್ದೇನೆ, ಮೇನ್ ಹಂಟಿಂಗ್ ಫಾಲ್ಸ್ ನೋಡಿ, ಸೂಪರ್ ಆಗಿದೆ. ನಾನು ಇವಾಗ ಆಲ್ ಕಡೆ ಹೋಗ್ತೀನಿ ಹೆಂಗಾದರೂ ಮಾಡಿ, ನೋಡೋಣ ಹೆಂಗೆ ಹೋಗಲಿ. ಇಲ್ಲಿ ಬರ ಸರ್, ಆ ಕಡೆ ಬರೋದು ಹೇಗೆ? ಅಲ್ಲಿ ಬರ್ಬೋದು ಆ ಕಡೆ? ಓಕೆ, ಇಲ್ಲಿ ಆಳ ಇದೆಯಂತೆ, ಯಾರಿಗೆ ಬೇಕು. ನಾನು ಇಲ್ಲಿ ಬಂದುಬಿಟ್ಟು ಚಿತಾಲ್ ಪಾತಾಲ್ ಆಗ್ಬಿಟ್ರೆ ಆ ಕಡೆ ಹೊರಡೋಗ್ತೀನಿ. ಸಾರಿ ಕುಂಬಿ ಅಣ್ಣ, ನಿಂದು ಜರ್ಕಿಂದು ಪ್ಯಾಂಟಲ್ಲೆಲ್ಲ ಲೈಟಾಗಿ ಮಣ್ಣಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು. ತುಂಬ ಧನ್ಯವಾದ, ನೀನು ನನಗೆ ಇವತ್ತು ರೈಡ್ಗೆ ಜರ್ಕಿನ್ ಆ್ಯಂಡ್ ಬೈಕ್ನ ಕೊಟ್ಟಿದ್ದಕ್ಕೆ. ಯಪ್ಪ, ನಿಫ್ಲಿ ಫಾಲ್ಸ್ ವಿಡಿಯೋ ನೀವು ನೋಡಿದರೆ ಹೆಂಗಿದೆ ಅಂತ ತಿಳಿಸಿ. ಅಯ್ಯೋ, ಇಲ್ಲಿ ಬಂದೆ ಬಟ್ ಆ ಕಡೆ ದಾಟಕ್ಕೆ ಇಲ್ಲಿ ಆಳ ಇದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಆಳ ಇದೆಯಾ? ಕೋಲ್ ಇದೆಯಾ ನನ್ನ ಹತ್ರ? ಕೋಲ್ ತಗೊಳ್ಳೋಣ. ಇಲ್ಲಿ ಆಳ ಇದೆ ಅಂತ ಹೆಂಗೆ ನೋಡೋದು?
ಅಂದರೆ ಕೋಲಿ ಥರ ತೊಗೊಬೇಕು, ತೊಗೊಂಬಿಟ್ಟು ಇಲ್ಲಿ ಈ ಥರ ಹಾಕಬೇಕು. ಸ್ವಲ್ಪ ದೂರ ಹೋದೆ, ಮತ್ತೆ ಇಲ್ಲೂ ಹಾಕಿದೆ, ಇಲ್ಲೂ ಸ್ವಲ್ಪ ದೂರ ಹೋದೆ, ನೋ ಇಶ್ಯೂ. ಮತ್ತೆ ಇಲ್ಲೂ ಸ್ವಲ್ಪ ದೂರ ಹೋದೆ, ನೋ ಇಶ್ಯೂ, ಇಲ್ಲೂ ನೋ ಇಶ್ಯೂ. ಹೋಗ್ಬಿಟ್ಟು ಎಸ್ ಮುಂದೆ ನೋಡಿ, ಇಷ್ಟು ಥರ ಇದೆ ಇಲ್ಲಿ, ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಜಸ್ಟ್ ಮಿಸ್ ಆದ್ರೂ ಕೆಳಗಡೆ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ಗಳು ಇನ್ನೇನು ಈ ಥರ ಜಪ್ಪ ಹಿಂಗೆ ಮಾಡಿಕೊಂಡು ಎಸ್ ನೋ ಫೈನ್. ಈ ಕಡೆ ಹಿಂಗೆ ದಾಟ್ಕೊಂಡು ಕಲ್ಲಿದೆ, ಜಾರ್ಕೊಂಡು ಬಿದ್ದರೆ ಪ್ಯಾಂಟ್ ಹೊರಟೋಗ್ಬಿಡುತ್ತೆ ನಾನು ಇವಾಗ ಜಂಪ್ ಮಾಡಿದ್ರೆ. ಇಲ್ಲ ಹೆಲ್ಮೆಟ್ ಹಾಕೊಂಡೆ ಬಿಟ್ಟು ಬರೋಣ ಅಂದರೆ ಹಾಗೆ ಇಲ್ಲ. ನಾನು ತೋರ್ಸ್ನಲ್ಲ ಮೇಲಿಂದ ಕಿತ್ಕೊಂಡ್ಬಂದಿರೋ ಗಿಡ ಅಂದರೆ ಇದೆ ಗಿಡ ಅಲ್ಲ, ಸರಿ ಮರ. ಉಂಬಳ ಲೀಚಸ್ ಎಲ್ಲ ಎಷ್ಟು ಹತ್ತಿದೆ ಅಂತ ಗೊತ್ತಿಲ್ಲ, ನೋಡ್ತೀನಿ ಆಮೇಲೆ. ನೋಡಿ ಫೈನಲ್ ನಾನು ಇವಾಗ ಅಮ್ಮ ಇಲ್ಲ, ಆವಾಗ ಅಲ್ಲಿದ್ದೆ, ಇವಾಗ ಇಲ್ಲಿಗೆ ಬಂದ್ಬಿಟ್ಟೆ. ಏಯ್ ಫೈನಲಾಗಿ ಪಾಯಿಂಟ್ಗೆ ಬಂದೇ ಬಿಟ್ಟೆ. ಸಖತ್ತಾಗಿದೆ ವಾಟರ್ ಫಾಲ್ಸ್ ಮಾತ್ರ. ಸರ್ ಯಾಕೆ ನೀರು ಹಿಡಿಯೋಕ್ಕೆ ಬಂದಿರೋದಾ? ಇಲ್ಲಿ ಅವರು ಮೀನು ಹಿಡಿಯೋಕ್ಕೆ ಬಂದಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಆವಾಗ ಬಂದೆ. ಸೊ ಅದೇ ರೀಸನಿಂದ ಬಂದಿರೋದು. ನೋಡಿ ಪಾಸಿಂಗ್ ಒಂದು ಟೈಮ್ ಲ್ಯಾಪ್ಸ್ ಹಾಕೋಬಿಡ್ತೀನಿ. ಹಾಕಿದ್ದೆ ಇರಲಿ ಅಂತ ನೋಡ್ಕೊಂಬಂದ್ರಲ್ಲ ಹೇಗಿದೆ ಅಂತ ಪ್ಲೇಸು ಗೊತ್ತಾಗಿರುತ್ತೆ ಆಲ್ರೆಡಿ. ಅಲ್ಲೂ ಒಂದು ಫಾಲ್ಸ್ ನಾನು ಆ ಕಡೆಯಿಂದ ಬಂದಾಗ ಅಲ್ಲೊಂದು ತೋರಿಸಿದ್ದೆ, ಮತ್ತು ಈ ಕಡೆಯಿಂದ ತೋರಿಸಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಬೋದು ನೀವು, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರ್ತಾ ಇರುತ್ತೆ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಾಟರ್ ಫಾಲ್ ತೋರಿಸ್ತೀನಿ, ಅದು ಅನ್ಎಕ್ಸ್ಪ್ಲೋರ್ಡ್ ಆಗಿರುತ್ತೆ, ಅದನ್ನು ನಿಮಗೆ ತೋರಿಸ್ತೀನಿ. ಇನ್ನೊಂದು 2 ಡೇಸಲ್ಲಿ ಆ ವಿಡಿಯೋ ಬರುತ್ತೆ. ಹಾಗೆಯೇ ಈ ಫಾಲ್ಸ್ ವಿಡಿಯೋ ಹೆಂಗಿತ್ತು ಅಂತ, ಮತ್ತು ಮೇನ್ ಇಂಪಾರ್ಟೆಂಟು ಈ ಫಾಲ್ಸ್ ಯಾರ್ಯಾರು ನೋಡಿದ್ದೀರಾ ಈ ಕಮೆಂಟ್ ಬಾಕ್ಸ್ ದಯವಿಟ್ಟು ನನಗೆ ಮೆಸೇಜ್ ಹಾಕಿ, ನಮ್ಮೂರು ಸಮಥಿಂಗ್ ವಾಟ್ ಎವರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಮತ್ತು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಬನ್ನಿ, ಮೆಸೇಜ್ ಹಾಕಿ, ಅಲ್ಲೂ ಮಾತಾಡೋಣ, ಸಿಗೋಣ. ಹಾಗೆ ನೋಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.